ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸರ್ ನೋಟಿಫಿಕೇಶನ್ ಬಟ್ ಇದು ಕಟ್ ಆಫ್ ಮಾತ್ರ ಬಹಳ ಇದು ಕಮ್ಮಿ ಮಾಡಿದ್ದಾರೆ ಸರ್, 87 93 ಹತ್ರ ಮಾಡಿದ್ದಾರೆ ಸರ್. ಒಂದು ಎಸ್ ಸಿ ಲೇಡಿ ಕ್ಯಾಂಡಿಡೇಟ್ 98 ಬಂದಿದೆ ಸರ್. ನಾಟ್ ಎಲೆಕ್ಟ್ರಿಕಲ್ 98 ಔಟ್ ಆಫ್ 100 98 ಎಸ್ ಸಿ ಕ್ಯಾಂಡಿಡೇಟ್ ಲೇಡಿ, ಶಿ ಇಸ್ ನಾಟ್ ಸೆಲೆಕ್ಟೆಡ್ ಇನ್ ದ ಲಿಸ್ಟ್. ಅದು ಹೆಂಗೆ ಸರ್? ಅದೇ ಗೊತ್ತಾಗ್ತಾ ಇಲ್ಲ. 49 ಬಹಳ 100 ಗೆ 98 ಬಂದು ಸೆಲೆಕ್ಟ್ ಆಗಿಲ್ಲ. ಆಗಿಲ್ಲ ಸರ್, ಆಗಿಲ್ಲ ಆಗಿಲ್ಲ. ಕಟ್ ಆಫ್ 99 ತೋರಿಸ್ತಾ ಇದೆ. ಎಸ್ಸಿ 40 ಇದೆ, ಎಸ್ಟಿ 45 ಇದೆ, ಮತ್ತೆ ಅದರ್ಸ್ 100 ಒಬ್ಬೊಬ್ರು ಮಾತಾಡ್ರಿ, ಎಲ್ಲರೂ ಗಾಯಕ ಹೌದು, ಒಬ್ಬೊಬ್ರು ಮಾತಾಡ್ರಿ. ಯಾಕಂದ್ರೆ ಶಾಸಕರು ಕೂಡ ತಮ್ಮ ಏನು ಇದು ಅಲ್ಲಿ ಡಿಸ್ಕಷನ್ ನಡೆಯಿತು ಅದೆಲ್ಲ ಬಂತು. ಐಬಿ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ನೀಟಾಗಿ ಸಾಗರ್ ಪ್ರೆಸೆಂಟ್ ಮಾಡಿದ್ದೀನಿ, ತರ ಹುಡುಗರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಎಲ್ಲ ಅಂತ. ನಾನು ಅವರಿಗೆ ಮ್ಯಾನೇಜ್ಮೆಂಟ್ ಅವರು ಕೂಡ ಒಮ್ಮೆ ಮಾತಾಡ್ತೀನಿ, ಲೆಟ್ ಅಸ್ ಸಿ ಯಾವ ರೀತಿಯಲ್ಲಿ ಸಹಾಯ ಮಾಡ್ತೀವಿ. ಲಾಸ್ಟ್ ಟೈಮ್ ಛತ್ತೀಸ್ಗಢಗೆಲ್ಲ ನಾವು ಎಕ್ಸಾಮ್ ಬರಕ್ಕೆ ಹೋದ್ರೆ ಹೊಡೆದು ಕಳ್ಸಿದ್ವಿ ಸರ್. ಅದು ಒಬ್ಬರೇ ಲೋಕಲ್ಗೆ 80% ಕೊಟ್ಮೇಲೆ ಲೆಟರ್ ಬರೆದು ಕೊಟ್ಮೇಲೆ ಅವಾಗ ನಮಗೆ ಹೊರಗೆ ಬಿಟ್ಟಿರೋದು ಸರ್. ನಮಗಿಲ್ಲ ಅಂತಂದ್ರೆ ಅದೇ ರೀತಿಯಲ್ಲಿ ಯಾವುದೂ ಇಲ್ಲ. ನಾನು ಅವ್ರಿಗೆ ಇದು ಕೂಡ ಹೇಳಿದ್ದೀನಿ, ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಒಂದು ಪಾಲಿಸಿನೇ ಮಾಡಿ ನೀವು 50% ಮಿನಿಮಮ್ ಅಂದರೆ ನನಗೆ ಅನಿಸಿರು ಅಟ್ಲೀಸ್ಟ್ ಇಷ್ಟು ಪರ್ಸೆಂಟ್ ಹುದ್ದೆಗಳಲ್ಲೂ ನಮ್ಮ ಲೋಕಲ್ ತಾಲೂಕು ಅವರಿಗೆ ಅಥವಾ ಜಿಲ್ಲೆ ಅವರಿಗೆ ಕೊಡಬೇಕು, ಆನಂತರನೇ ಉಳಿದಿರೋದು ಕೊಡಬೇಕು. ಆ ರೀತಿಯಲ್ಲಿ ಕೂಡ ನಾನು ಹೊಸದಾಗಿ ನೆಕ್ಸ್ಟ್ ರಿಕ್ರೂಟ್ಮೆಂಟ್ಸ್ನಲ್ಲಿ ಮಾಡಬೇಕಂತ ಸದ್ಯಕ್ಕೆ ಈ ಪರ್ಟಿಕ್ಯುಲರ್ ರಿಕ್ರೂಟ್ಮೆಂಟ್ ಬಗ್ಗೆ ತಮಗೆ ಏನು ಅಪ್ರಿಹೆನ್ಷನ್ಸು ಡೌಟ್ಸ್ ಇದ್ದವು ಇವೆಲ್ಲ ಕೂಡ ನಾನು ಕೂಡ ಅವರಿಗೆ ಮಾತಾಡಿ ಯಾವ ರೀತಿಯಲ್ಲಿ ನಾವು ತೋರಿಸ್ಕೋಬೇಕು ಅಂತ ನಾನು ಕೂಡ ಮಾತಾಡಿದ್ದೆ. ಅದೆಲ್ಲ ಹೇಳಿದ್ರು ನಾಲ್ಕೈದು ಪಾಯಿಂಟಲ್ಲಿ ಹೇಳಿದ್ದೀನಿ. ಒಂದು ಎಕ್ಸಾಮಿಗೆ ಲೇಟ್ ಆಗಿ ಎಲ್ಲ ಒಳಗೆ ಬಿಟ್ಬಿಟ್ಟು ಎಕ್ಸಾಮ್ ನಡೆಸಿರೋದು ಹೇಳಿದ್ದೀನಿ. ಆಮೇಲೆ ಮೊಬೈಲ್ಗೂ ತೊಗೊಂಡೋಗಿರೋದು ಹೇಳಿದ್ದೀನಿ. ಓ ಎಂ ಆರ್ ಸಿಕ್ಕೊಟ್ಟಿಲ್ಲ, ಸೇಮ್ ಅದೇ ಟೈಪ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಆಮೇಲೆ ನಾರ್ತ್ ಇಂಡಿಯನ್ಸ್ನ ಅವ್ರನ್ನೆಲ್ಲ ಸಪ್ರೇಟಾಗಿ ಕುಂದಿರ್ಸಿ ಏನು ಇಲ್ಲದಂಗೆ ಹಾಗೆ ಪೇಪರ್ ಹಂಗೆ ಕಳಿಸಿದ್ದಾರೆ, ಆ ಟೈಪ್ ಮಾಡಿ ಆಮೇಲೆ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ದೀನಿ. ತಾವೇನೇನು ಎಕ್ಸ್ಪ್ರೆಸ್ ಮಾಡಿದ್ದೀರಿ ಅದನ್ನ ಬ್ರೀಫ್ ಆಗಿ ಸಾಗರ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 25ನೇ ತಾರೀಕು ಅದೇನು ವೈವಾ ಕರೆದಿದಾರಲ್ಲ ಅದನ್ನು ಹೋಲ್ಡ್ ಮಾಡಬೇಕು, ಆಮೇಲೆ ಎಲ್ಲ ಒಂದು ಸಮಿತಿ ಮಾಡಬೇಕು ಅಂತ ಹೇಳಿದ್ದೀನಿ. ಹೋಲ್ಡ್ ಮಾಡ್ಬೇಕು ನಾ ಕ್ಯಾನ್ಸಲ್ ಮಾತಾಡಿಬಿಟ್ಟು ಹೋಲ್ಡ್ ಮಾಡಿ ಮತ್ತೆ ನಾಳೆ ಕೂಡ ಸಂತೋಷ್ ಲಾಲ್ ಸಾಹೇಬ್ರು ನಾವು 4ವರೆಗೆ ಬರ್ತಾ ಇದ್ದೀವಿ ಅಂತ ಸಾಹೇಬ್ರಿಗೆ ಹೇಳಿದ್ದೀನಿ. ಅವನ ಮೆಮೊರಾಂಡಮ್ ಕೊಡೋಣ, ಬೇಸ್ಡ್ ಆನ್ ದಟ್ ಮುಂದಿನ ಸಾಹೇಬ್ರು ನಿರ್ಧಾರ ಮಾಡ್ತಾರೆ. ನನ್ನ ಹೆಸರು ವಿಶ್ವನಾಥ್ ಬೋನ್ಸ್ಲೆ ಅಂತೇಳಿ, ನಾನು ಪಿ ಎಸ್ ಐ ಆಸ್ಪಿರೆಂಟ್, ಆಮೇಲೆ ಮೇಲತ್ವ ಇದು ಎನ್ ಎಮ್ ಡಿ ಸಿದು ಎಕ್ಸಾಮ್ ಬರ್ದಿದ್ದೀನಲ್ಲ June 12th, ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತೇಳಿ ಇಲ್ಲಿ ಡಿ ಸಿ ಸಾಹೇಬ್ರ ಹತ್ರ ಬಂದಿದ್ವಿ. ನಮ್ದು ಆರೋಪ ಏನಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದೊಂದು, ತದನಂತರ ಈ ಆನ್ಸರ್ ಶೀಟು ಓ ಎಮ್ ಆರ್ ನಕಲು ಪ್ರತಿ ನಮ್ಗೆ ಕೊಡಲೇಬೇಕು, ಯಾವುದೇ ಎಕ್ಸಾಮ್ ನಡೆಸಲಿ ಕ್ವಶನ್ ಪೇಪರ್ ಆಗಲಿ ನಕಲು ಪ್ರತಿ ಆಗಲಿ ಕೊಡಲೇಬೇಕು, ಇವ್ರು ಕೊಟ್ಟಿಲ್ಲ. ಆಮೇಲೆ ಅವರು ಇನ್ಸ್ಟ್ರಕ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಏನಂತ, ಎಲೆಕ್ಟ್ರಿಕಲ್ ಯಂತ್ರೋಪಕರಣಗಳನ್ನು ಯಾವುದೇ ರೀತಿ ಉಪಯೋಗಿಸಂಗಿಲ್ಲ, ಮೊಬೈಲ್ಗಳನ್ನ ಇನ್ಯಾವುದೇ ವಸ್ತುಗಳನ್ನು ಉಪಯೋಗಿಸಂಗಿಲ್ಲ ಅಂತೇಳಿ ಅದಕ್ಕೆ ತದ್ವಿರೋಧವಾಗಿ ಎಕ್ಸಾಮ್ಸ್ ನಡೆಸಿದ್ದಾರೆ. ಅಂದರೆ ಅದಕ್ಕೆ ಮೂಲ ಏನು ಯಾವ ರೀತಿ ಹೇಳಬೇಕು, ಕ್ವಶನ್ ಪೇಪರ್ ಕೂಡ ಲೀಕ್ ಆಗಿರೋದೇ ಅದಕ್ಕೆ ಮೇನ್ ಸೋರ್ಸ್. ಸರ್ ಇವಾಗ ನಮಗೆ ಅದು ಅವಾಗೆಲ್ಲ ಗೊತ್ತಾಗಿಲ್ಲ ಸರ್, ರಿಸಲ್ಟ್ ಇವಾಗ ಗೊತ್ತಾಗಿರೋದ್ಮೇಲೆ ಸರ್ ಮೊನ್ನೆ ಸರ್ ಒಂದು ನಿಮಿಷ ಇದೆಲ್ಲರಿಗೂ ಗೊತ್ತಾಗಿರೋ
ಆಗಿರೋದು ನಿನ್ನೆ ದಿನ ಎಲ್ಲರೂ ಒಗ್ಗಟ್ಟಾಗಿ ಸ್ಟ್ರೈಕ್ ಮಾಡಾದ್ಮೇಲೆ ನಮ್ಗೆಲ್ಲರಿಗೂ ಗಮನಕ್ಕೆ ಬಂದಿರೋದು ಸರ್ ಇದೆಲ್ಲ. ಆ ಕಾರಣಕ್ಕಾಗಿ ನಾವು ನಿನ್ನೆಯಿಂದ ಚರ್ಚೆ ಮಾಡಿ ಎಲ್ಲರೂ ಗ್ರೂಪ್ನಲ್ಲಿ ಶೇರ್ ಮಾಡಿಕೊಂಡು ಅದನ್ನು ನಿಮ್ಮ ಗಮನಕ್ಕೂ ತೊಗೊಂಬಂದಿದ್ದೀವಿ. ಆಮೇಲೆ ನಿಮ್ಮ ಇವ್ರ ಹತ್ರ ಅದನ್ನು ವಾಟ್ಸಪ್ಗೆ ಶೇರ್ ಕೂಡ ಮಾಡಿದ್ದಾರೆ ನಮ್ಮ ಹುಡುಗರು. ಸರ್ ಇಲ್ಲಿ ಒಂದೇ ನಿಮಿಷ ಸರ್, ನಾನು ಬಿಜೆಪಿ ಕಾರ್ಯಕರ್ತ, ಇವರು ಕಾಂಗ್ರೆಸ್ ಕಾರ್ಯಕರ್ತರು, ಎಲ್ಲ ಸಂಘಟನೆಯವರು ಕೂಡ ಹಿಂದೆ ಇರೋರೆಲ್ಲ ಬೇರೆ ಬೇರೆ ಸಂಘಟನೆಯವರು ಎಲ್ಲರೂ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದೀವಿ. ಎಲ್ಲರೂ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ಸ್ಥಳೀಯ ಸಂಡೂರು ತಾಲೂಕಿನಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ, ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ. ಸರ್ ಇವಾಗ ಇದನ್ನ ಎಂಎಲ್ಎ ಅವರು ಶಾಸಕರು ಹೇಳಿದ ರೀತಿನಾಗೆ ಇದು ಸೂಕ್ತ ತನಿಖೆ ಆಗಿ ಯಾರಿಗೆ ಇವ್ರು ಕೊಡ್ತಾರೆ ತನಿಖೆ ಮಾಡಲಿಕ್ಕೆ ಕೊಡಲಿ. ಆರೋಪಗಳು ಪ್ರತ್ಯಾರೋಪಗಳನ್ನ ಪರಿಶೀಲಿಸಿ ಅವ್ರು ನಮಗೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಮೀನ್ಸ್ ರೀ ಎಕ್ಸಾಮ್ ನಡೆಸಬೇಕು. ರೀ ನೋಟಿಫಿಕೇಶನ್ ಮಾಡೋದಲ್ಲ, ರೀ ನೋಟಿಫಿಕೇಶನ್ ಮಾಡಿದ್ರೆ ನಮ್ದು ಏಜ್ ಬಾರ್ ಆಗ್ತದೆ, ನಾವು ಏಜ್ ಬಾರ್ಡ್ ಕ್ಯಾಂಡಿಡೇಟ್ಸ್, ನಮಗೆ ಇನ್ನೊಂದು ಅವಕಾಶ ಸಿಗಂಗಿಲ್ಲ. ಸೊ ಅವರು ರೀ ಎಕ್ಸಾಮ್ ನಡೆಸಬೇಕು ಇಲ್ಲ ಏಜ್ ಎಕ್ಸ್ಟೆನ್ಷನ್ ಮಾಡಬೇಕು. ಆಮೇಲೆ ಸರೋಜಿನಿ ಮಹಿಷಿ ಅವ್ರ ವರದಿ ಪ್ರಕಾರ 80% ಲೋಕಲ್ ಆದ್ಯತೆ ಕೊಡಬೇಕು, ಇವ್ರು ನಮಗೆ ಕೊಟ್ಟೇ ಇಲ್ಲ. ಆಮೇಲೆ ಹೈದರಾಬಾದ್ ಕರ್ನಾಟಕ 371J ಆಕ್ಟ್ ಪ್ರಕಾರ ನಮ್ಗೆ ಏನು ಲೋಕಲ್ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಯಾವ್ದು ರೀತಿ ಆದ್ಯತೆಗಳು ನಮಗೆ ಕೊಟ್ಟಿಲ್ಲ. ಇವರು ನಮಗೆ ಬಹಳ ಅನ್ಯಾಯ ಮಾಡ್ತಿದ್ದಾರೆ. ಆಮೇಲೆ ಲೋಕಲ್ ಹಿಯರಿಂಗ್ ಯಾವುದೇ ಒಂದು ಕಂಪನಿ ಮಾಡೋ ಓಪನ್ ಆಗೋವಾಗ ಲೋಕಲ್ ಹಿಯರಿಂಗ್ ಅಂತೇಳಿ ಕರೀತಾರೆ. ನಿಮ್ಮವೇನಾದ್ರು ಪಬ್ಲಿಕ್ ಹಿಯರಿಂಗ್ ಕರೆದಾಗ ನಾವು ನಮ್ಗೆ ಏನು ಸಮಸ್ಯೆಗಳಿದಾವೋ ಅವ್ರು ನಾವು ಫುಲ್ಫಿಲ್ ಮಾಡ್ತೀವಿ ಅಂದಾಗ ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿರ್ತೀವಿ. ಅದೇ ರೀತಿ ಅವ್ರು ನಡ್ಕೊಬೇಕು. ಯಾವುದು ಇವರು ಯಾವುದಕ್ಕೂ ನಮಗೆ ಸ್ಪಂದಿಸ್ತಿಲ್ಲ, ನಡ್ಕೊಂತಿಲ್ಲ. ಆ ರೀತಿ ಎಲ್ಲದಕ್ಕೂ ವಿರೋಧವಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಬೇಕಾದ ರೀತಿ ನಿಟ್ಟಿನಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಾವು ಉಗ್ರವಾದ ಹೋರಾಟಕ್ಕೆ ಇಳಿತೀವಿ, NMDC ಮೈನ್ಸ್ ಅನ್ನ ಬಂದ್ ಮಾಡ್ತೀವಿ. ನಾವೆಲ್ಲರೂ ಅಲ್ಲಿ NMDC ಮೈನ್ಸ್ ಬೇಕಾಗಿಲ್ಲ ಸರ್. ಅಲ್ಲಿ ಸರ್ ನಾವು ಸ್ಥಳೀಯರು ಅಲ್ಲಿ ನೋವನ್ನ ಅನುಭವಿಸ್ತಿರೋದು. ನಾವು ಎರಡೇ ದಿನ ಅಲ್ಲಿ ಬಳ್ಳಾರಿ ರೋಡ್ಗೆ ಹೊಸಪೇಟೆ ರೋಡ್ಗೆ ಓಡಾಡಿದ್ರೆ ಗೊತ್ತಾಗ್ತದೆ ಅವ್ರ ವ್ಯವಸ್ಥೆ ಹೆಂಗೈತೆ, ಸಂಡೂರಲ್ಲಿ ಹೆಂಗ್ ಬದುಕ್ತಿದ್ದಾರೆ ಇವ್ರ ಜನಗಳು ಅಂತೇಳಿ ಧೂಳಿಂದು. ಆಮೇಲೆ ಇವ್ರು ಕೊಡ್ತಿರೋದು ನೀರು ಕಲುಷಿತ ನೀರು ನಮಗೆ, ಅದನ್ನ ಮತ್ತೆ ಪ್ಯೂರಿಫೈ ಮಾಡಿ ನಮ್ಗೆ ಬಿಡ್ತಾರೆ, ಅದೇ ನೀರನ್ನ ನಾವು ಕುಡಿಯೋದು. ಇಷ್ಟೆಲ್ಲ ನಮ್ಮನ್ನು ಯೂಸ್ ಮಾಡಿಕೊಂಡು ನಮ್ಮ ಕಡೆಯಿಂದನೇ ಮತ್ತೆ ಜಾಗಗಳ ಲ್ಯಾಂಡ್ಗಳನ್ನೆಲ್ಲ ತಗೊಂಡು ಇವ್ರು ನಮಗೆ ಯಾವುದೇ ರೀತಿ ಸಹಕಾರ ನೀಡದೆ ಬೇರೆಯವ್ರಿಗೆ ಅಂದರೆ ಔಟ್ ಆಫ್ ಸ್ಟೇಟಿಂದ ಕರ್ಕೊಂಬಂದು ಅವ್ರಿಗೆಲ್ಲ ಜಾಬ್ಸ್ ಕೊಡ್ತಿದ್ದಾರೆ ಅಂದರೆ ನಮಗೆ ಒಂಥರ ನಾಚಿಕೇಡು, ಏನು ಹೇಳೋಕ್ಕಾಗಂಗಿಲ್ಲ ಇದ್ರ ಬಗ್ಗೆ ಅಂತೇಳಿ. ಸಂಡೂರು ವಿಜಯನಗರದಿಂದ ಇವತ್ತು ನೋಡ್ರಿ, ನಾರ್ತ್ನೇರು ಎಕ್ಸಾಮ್ ಬರೋಕ್ಕೆ ನಾವು ಛತ್ತೀಸ್ಗಢ ಬೆರಡಿಲ್ಲ ಎಲ್ಲ ನಮ್ಮ ಸ್ನೇಹಿತರು ಹೋದರೆ ಯಾರನ್ನೂ ಅಲ್ಲಿ ಅಲೋ ಮಾಡೋದಿಲ್ಲ. ನಾವಿವತ್ತು ಕರ್ನಾಟಕದಲ್ಲಿ ಇವತ್ತು ಸೌಮ್ಯ ಸ್ವಭಾವದವರು, ಇವತ್ತೆಲ್ಲರೂ ನಮ್ಮರಂತೇಳಿ, ಇಡೀ ಭಾರತ ದೇಶ ಎಲ್ಲ ನಮ್ಮರಂತೇಳಿ ನಾವು ಯಾವುದೇ ಥರದ ತೊಂದರೆ ಮಾಡಲಿಲ್ಲದಂಗೆ ಅವ್ರನ್ನ ಆದ್ರೂ ಸಪ್ರೇಟಾಗಿ ಹೊಸಪೇಟೆಯಲ್ಲಿ ಸಪ್ರೇಟಾಗಿ ಎಕ್ಸಾಮ್ ಮಾಡಿಸಿದ್ದಾರೆ. ಎಲ್ಲರನ್ನೂ ಕಲ್ತ್ಕೊಂಡು ಮಾಡ್ಬೋದಾಯ್ತಲ್ಲ, ಯಾಕೆ ಅವ್ರನ್ನ ಸಪ್ರೇಟಾಗಿ ಅಲ್ಲಿ ಎಕ್ಸಾಮ್ ಮಾಡಿಸಿದ್ರು? ಇದು ಭಾಳ ಅನ್ಯಾಯ ಆಗಿದೆ. ಇದನ್ನು ನಾವೆಲ್ಲರೂ ದಯವಿಟ್ಟು ನಮ್ಮ ಸ್ನೇಹಿತರ ಪರವಾಗಿ ಎಲ್ಲ ನಾವು ಖಂಡಿಸ್ತೀವಿ. ಇದನ್ನು ಮುಂದೆ ಇದೇನನ್ನ ಸರಿಯಾದ ರೀತಿಯಲ್ಲೇ ನಮ್ಮ ನ್ಯಾಯ ದೊರಕಲಿದ್ರೆ ನಾವು ಇದನ್ನು ಉಗ್ರವಾದ ಹೋರಾಟ ಮಾಡಿ ಇದನ್ನು ನಾವು ಸ್ಟಾಪ್ ಮಾಡ್ತೀವಿ ಅಂತಂದೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.